ಓಕೆ ಗೈಸ್, ಆಗ್ತಾ ಇದೆಯಾ? ಆಗ್ತಾ ಇದೆ. ನಿನ್ನೆ ಎಲ್ಲ ಫುಲ್ಲು ಮಳೆ ಹೊಡ್ತು, ಬೆಳಗ್ಗೆ ಬೆಳಗ್ಗೆನೆ ಬಿಸಿಲು ಆಮೇಲೆ ಸುಡ್ತಾ ಇದೆ. ಫಸ್ಟ್ ಟೈಮ್ ತೊಗೊಂಡೋಗ್ತಾರದು ಈ ಗಾಡಿ. ಏನು ಪವರ್ ಇದೆ ಗುರು ಗಾಡಿ. ರಾಮಮೂರ್ತಿ ನಗರದಲ್ಲಿ ಆ ಅಂಗಡಿ ಮುಂದೆನೆ ಓಡಾಡ್ತೀನಿ. ಬ್ರೋಸ್ ಒಂದು ಇಲ್ಲೇ ಇರೋದಂತ ಗೊತ್ತಿಲ್ಲ ಗುರು. ನಾನು ಸತಿ ವಿಸಿಟ್ ಮಾಡ್ತೀನಿ. ಇಂದಿರಾನಗರ ಯೂತ್ಸ್ಗೆ ಹಾಟ್ಸ್ಪಾಟ್ ಆಗ್ಬಿಟ್ಟಿದೆ. ನಮಗೆ ನಮ್ಮ ಹಳ್ಳಿ ಜೀವನನೇ ಬೆಸ್ಟ್ ಆಫ್. ಸಿಟಿ ಜೀವನಕ್ಕೆ ಒಂದು ದೊಡ್ಡ ನಮಸ್ಕಾರ ಸ್ವಾಮಿ. ಇವ್ಳು ಯಾರೋ ಸ್ಮೋಕ್ ಮಾಡ್ಕೊಂಡು ಗಾಡಿ ಓಡಿಸ್ತಾವೆ. ಅದು ಏನು ಆಶ್ನ ವಿಂಡೋಯಿಂದ ಉದುರಿಸ್ತಾ ಇದ್ದಾಳೆ. ಯಾರಾದರೂ ಹೆಲ್ಮೆಟ್ ಹಾಕಿಲ್ಲ ಅಂತಂದರೆ ಅವ್ರ ಕಣ್ಣಿಗೆ ಏನಾದರೂ ಬಿದ್ದರೆ ಅಷ್ಟೇ ಅವರು. ಇವ್ರಿಗೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ. ಸಾಕಾದಾಗ ಬಾಕ್ಸ್ ವ್ಯಾಗನ್ ಡೀಟೇಲು. ನಾವೇನು ಗುರು ಬೈಕ್ಗಳು ಓಡಿಸೋದು? ಹುಡುಗಿರು ನೋಡ್ರಿ ಅಂತಂತ ಬೈಕ್ ಸಿಟ್ಟಿದ್ದಾರೆ. ಸೊ ಓಕೆ ಗೈಸ್, ಆಗ್ತಾ ಇದೆಯಾ? ಆಗ್ತಾ ಇದೆ. ಸೊ ಇವತ್ತು DCCI ಕ್ರಿಕೆಟ್ ಮ್ಯಾಚ್ ಇದೆ. ಹ್ಯಾಂಡಿಕ್ಯಾಪ್ಸ್ ವೀಲ್ ಚೇರ್ ಅಲ್ಲಿ ಇರ್ತಾರಲ್ಲ, ಸೊ ಅವ್ರದ್ದು ಕ್ರಿಕೆಟ್ ಮ್ಯಾಚ್ ಇದೆ. ಸೊ ನಾವು ಅವ್ರಿಗೆಲ್ಲ ಚೇರ್ಅಪ್ ಮಾಡಕ್ ಹೋಗ್ತಾ ಇದೀವಿ. ಸೊ ನೋಡೋಣ ಯಾವ ತರ ಇದೆ ಏನು ಅಂದ್ಬಿಟ್ಟು. ಮೈಸೂರಿಂದ ಅಂಬಾರಿ ರೈಡರ್ಸ್ ಬರ್ತಾ ಇದೆ ಟೀಮ್. ಸೊ ನಾವು ಇಲ್ಲಿಂದ ಓಡ್ತಾ ಇದೀವಿ. ನಿನ್ನೆ ಎಲ್ಲ ಫುಲ್ ಮಳೆ ಹೊಡಿತು ಇಂದಿರಾನಗರ ರಾಮಮೂರ್ತಿ ನಗರ ಇಲ್ಲೆಲ್ಲ. ಇವತ್ತು ಬೆಳಗ್ಗೆ ಬೆಳಗ್ಗೆನೆ ಬಿಸಿಲು ಹತ್ತಿ ಮೇಲೆ ಸುಡ್ತಾ ಇದೆ. ಏನು ಪವರ್ ಇದೆ ಗುರು ಗಾಡಿ. ಸೊ ಇದು ನಾನು ಫಸ್ಟ್ ಟೈಮ್ ತೊಗೊಂಡೋಗ್ತಾ ಇರೋದು ಈ ಗಾಡಿ. ಸೊ ಈ ಗಾಡಿ ಬಂದು ನನ್ನ ಬಾಮ ಇದೆ. ಅದು ಗಾಡಿ ರಾಮಮೂರ್ತಿ ನಗರದಲ್ಲಿ ಇಲ್ಲಿ ಯಾವಾಗಲೂ ಇಲ್ಲೇ ಓಡಾಡ್ತೀನಿ. ಆ ಅಂಗಡಿ ಮುಂದೆನೆ ಓಡಾಡ್ತೀನಿ ಯಾವಾಗಲೂ. ಮಾರು ತಿಂಗಳಲ್ಲಿ ಏನಿಲ್ಲ ಒಂದೊಂದು ಒಂದು ಎರಡು ಮೂರು ಸತಿ ಆ ಅಂಗಡಿ ಮುಂದೆನೆ ಓಡಾಡ್ತೀನಿ ನೋಡಿ. ಇಲ್ಲೇ ಬ್ರೋಸ್ ಒಂದು ಇಲ್ಲೇ ಇರೋದಂತ ಗೊತ್ತಿಲ್ಲ ಗುರು ನನಗೆ. ಸೋಷಿಯಲ್ ಮೀಡಿಯಾ ಎಷ್ಟು ಇನ್ಫ್ಲುಯೆನ್ಸ್ ಅಂತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿನೇ ಬ್ರೋಸನ್ ಇಲ್ಲಿ ಇರೋದಂತ ಗೊತ್ತಾಗಿದೆ. ಸಿಕ್ಕಾಪಟ್ಟೆ ಕ್ರೇಜ್ ಆಗಿರೋ ಸ್ಟಾಕ್ಸ್ ಅಂತಾರೆ ಬ್ರೋಸ್. ನಾನು ಒಂದು ಸತಿ ವಿಸಿಟ್ ಮಾಡ್ಬೇಕು. ನಾನು ಇನ್ನೂ ವಿಸಿಟ್ ಮಾಡೇ ಇಲ್ಲ, ಒಂದು ಸತಿ ವಿಸಿಟ್ ಮಾಡ್ತೀನಿ. ಪವರ್ ಮಾತ್ರ ರಾ ಪವರು, ಹಂಗೆ ನುಗ್ಗುತ್ತೆ. ಸೊ ನಾನು ಅವತ್ತು ಮೈಸೂರಲ್ಲಿ ಡೆಲಿವರಿ ತೊಗೊಂಡಿದ್ದೆ ಗಾಡಿ, ನನ್ನ ವೀಡಿಯೋಸಲ್ಲಿ ನೋಡಿ. ಸೊ ಅದು ತೊಗೊಂಡಿದ್ದು ನಾನು ಇನ್ನೂ ಓಡಿಸಿರ್ಲಿಲ್ಲ ಗಾಡಿ. ಇದು ಸೊನ್ನೆ ಜಸ್ಟ್ ಒಂದು ರೌಂಡ್ ಹೋಗಿ ಬಂದಿದೆ ಅಷ್ಟೇ. ಮೇಲೆ ಕುತ್ಕೊಂಬಿಟ್ರೆ ಗಾಡಿ ಮೇಲೆ ಎಷ್ಟು ಕಿಲೋಮೀಟರ್ ಬೇಕಾದರೂ ಓಡಿಬೋದು ಗಾಡಿ ಒಂದೇ ಸ್ಟೆಚಲ್ಲಿ. ಗಾಡಿ ಸ್ವಲ್ಪ ಹೀಟ್ ಆಗುತ್ತೆ, ಅವೆಲ್ಲ ಕಾಮನ್ನು. ನಾವೇ ಹೀಟ್ ಆಗ್ತಿರೋಂತ ಏನು ಗಾಡಿ ಹೀಟ್ ಆಗಲ್ವ? ಇವಳ ಸಿಟಿ ಜೀವನ ಜೀವನ ಅಲ್ಲ ಗುರು, ಟ್ರಾಫಿಕಲ್ಲೇ ಅರ್ಧ ಜೀವನ ಕಳ್ದೋಗ್ಬಿಡುತ್ತೆ. ಮಾಡಿಸಿದನು ಗುರು ಅಂಬಾಸಿಡ್ರಿ ಕಾರು. ಹೆವಿ ಹೈಟು, ಕುದುರೆ 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 ಮೇಲೆ ಕುದುರೆ ಕುದುರೆ. ಇದು ನೋಡಿ ಹೆಂಗಿದೆ, ಹೆಂಗ್ ಕಾಣುತ್ತೆ ನೋಡಿ. ಇಲ್ಲಿಂದ ಎಷ್ಟು ಹೀಟ್ ಕಾಣುತ್ತೆ ನೋಡಿ. ಅವತ್ತು ಓಡಿಸ್ದಾಗ ಇಷ್ಟ ಹೀಟ್ ಕಾಣಿಸಿಲ್ಲ ನನಗೆ. ಇವಾಗ ಒಂಥರ ಫಿಟ್ಟಿಂಗ್ ಅಲ್ಲಿ ಕೂತಿರೋದಕ್ಕೆ ಪಗಾಲ ಆಗಿದೆ ಗಾಡಿ. ಈ ಮೇನ್ ರೋಡಲ್ಲಿ ಓಡಾಡೋದಕ್ಕಿಂತ ಈ ತರ ಶಾರ್ಟ್ ಕಟ್ಸ್ ಅಲ್ಲಿ ಓಡಾಡಬೇಕು. ಆರಾಮಾಗಿ ರೋಡ್ ಖಾಲಿ ಇರುತ್ತೆ, ಈ ಸ್ಪೀಲ್ ಆಗಿ ಹೋಗ್ಬೋದು. ಹೆವಿ ಟ್ರಾಫಿಕ್ ಇರಲ್ಲ ಈ ರೋಡ್ಗಳಲ್ಲಿ. ಇಂದಿರಾನಗರ ಒಂಥರ ಈ ಯೂತ್ಸ್ಗೆ ಹಾಟ್ಸ್ಪಾಟ್ ಆಗ್ಬಿಟ್ಟಿದೆ ಫುಲ್ಲು. ಕನ್ನಡದಲ್ಲಿ ಹಾಕ್ಸಾರ ನೋಡ್ರಪ್ಪ, ಕರ್ನಾಟಕ ರಕ್ಷಣಾ ವೇದಿಕೆ ಅವರು ಹಿಂಗಿರ್ಬೇಕು ಗುರು. ನಮಗೆ ನಮ್ಮ ಹಳ್ಳಿ ಜೀವನನೇ ಬೆಸ್ಟಪ್ಪ. ಸಿಟಿ ಜೀವನಕ್ಕೆ ಒಂದು ದೊಡ್ಡ ನಮಸ್ಕಾರ ಸ್ವಾಮಿ. ನಮ್ಮ ಹಳ್ಳಿ ಜೀವನನೇ ಬೆಸ್ಟ್ ಗುರು. ನಮ್ಮ ಔಟ್ಸ್ಕಟ್ಸಲ್ಲಿ ನಮ್ಮ ಬನ್ನೇರ್ಘಟ್ಟ ಜಿಗಣಿ ಆರಾಮಾಗಿ ಒಳ್ಳೆ ಗಾಳಿ ಜೊತೆ ನಿಮ್ಮದೇ ಓಡಾಡ್ಬೋದಪ್ಪ ಸ್ವಾಮಿ. ಈ ಥರ ನಮ್ಮ ಏರಿಯಾ ಡೆವಲಪ್ ಆಗೋದು ಬೇಡ, ನಮಗೆ ಯಾವ ಮಾಲು ಬೇಡ, ಯಾವ ಪಬ್ಬು ಬೇಡ, ಯಾವ ಶಾಪಿಂಗ್ ಮಾಲು ಬೇಡಪ್ಪ. ನಮ್ಮದೇ ಒಳ್ಳೆ ಗಾಳಿ ಒಳ್ಳೆ ಇದು ಕುಡ್ಕೊಂಡು ಆರಾಮಾಗಿರ್ತೀವಿ ನಾವು ಸ್ವಾಮಿ. ಏನು ಈ ಥರನ ಏನೊಂದು 5-6 ಕಿಲೋಮೀಟರ್ ಬರೋಕೆ ಅಜ್ಜಿ, ಅರ್ಧ ಗಂಟೆ 3/4 ಗಂಟೆ ಏನು ಆಟ ಆಡ್ಬೋದು ಗೊತ್ತಾ ಟ್ರಾಫಿಕ್ಕಲ್ಲಿ. ಬಟ್ ಇದನ್ನು ಹ್ಯಾಂಡಲ್ ಮಾಡಬೇಕಂದ್ರೆ ಒಂದು ಕೇಪಬಿಲಿಟಿ ಇರಬೇಕು, ಒಟ್ಟಿನಲ್ಲಿ ಎಕ್ಸ್ಪೀರಿಯನ್ಸ್ ಇರಬೇಕು, ಒಂದು ಸ್ವಲ್ಪ ಅಭ್ಯಾಸ ಆಗಿರಬೇಕು ಗಾಡಿ ಓಡಿಸಿ. 50-60 ಕಿಲೋಮೀಟರ್ ಗಾಡಿ ಓಡಿಸಿದ್ಮೇಲೆ ಲೈಕ್ ಏನು ರೆಗ್ಯುಲರ್ ಯೂಸ್ ಮಾಡೋಕೆ ಯಾವಾಗಲೂ ಒಂದೊಂದು ಟೈಮ್ ಓಡಿಸೋರಿಗೆ ಸ್ವಲ್ಪ ಇದಾಗುತ್ತೆ. ಬಟ್ ಮೇಲ್ಗಡೆ ಕುತ್ಕೊಂಡ್ರೆ ಗುರು ಗಾಡಿ ಹೆಂಗಿದೆ ಗೊತ್ತಾ, ಕಾರ್ಗಿಂತ ಹೈಟಲ್ಲಿ ಇದೀನಿ ಗುರು ನೋಡಿ. ಇರಿ ಇಲ್ಲಿ ಒಂದು ಇದು ಗ್ಲಾನ್ಸ್ ಆಗುತ್ತೆ ಇಟ್ಕೊಂಡು ಎಲ್ಲಿದ್ದೀನಿ ನೋಡಿ. ಆ ಗ್ಲಾನ್ಸ್ ಟಾಪ್ ಹತ್ರಕ್ಕೆ ಬರ್ತೀನಿ ನಾನು, ಲೆಕ್ಕ ಕೊಡಿ ಹೈಟ್ ಅಷ್ಟು ಹೈಟ್ ಇದೆ. ಏನು ಆರಾಮಾಗಿ ಆಡಾಡ್ಬೋದು ನೋಡಿ. ಯಾರೋ ಸ್ಮೋಕ್ ಮಾಡ್ಕೊಂಡು ಗಾಡಿ ಓಡಿಸ್ತಾವೆ, ಸ್ಮೋಕ್ ಮಾಡ್ಕೊಂಡು ಗಾಡಿ ಓಡಿಸ್ತಾಳೆ ಗೊತ್ತಾಳೆ. ಅದು ಏನು ಆಶ್ನ ವಿಂಡೋಯಿಂದ ಉದುರಿಸ್ತಾ ಇದ್ದಾಳೆ. ಯಾರಾದರೂ ಹೆಲ್ಮೆಟ್ ಹಾಕಿಲ್ಲ ಅಂತಂದರೆ ಅವ್ರ ಕಣ್ಣಿಗೆ ಏನಾದರೂ ಬಿದ್ದರೆ ಅಷ್ಟೇ ಅವರು. ಇವ್ರಿಗೆಲ್ಲ ಅದು ಯಾವಾಗ ಬುದ್ಧಿ ಬರುತ್ತೋ. ಸಕ್ಕಲ ವಾಕ್ಸ್ ವ್ಯಾಗನ್ ಇದು ಡೀಟೇಲು. ಸೊ ಇನ್ನೇನು ಬಂದ್ವಿ ಕ್ರಿಕೆಟ್ ನನಗೇನು ಹೆವಿ ಇಂಟ್ರೆಸ್ಟ್ ಇಲ್ಲ, ಆದ್ರೂ ಹುಡುಗರೆಲ್ಲ ಬರ್ತಾ ಇದಾರಲ್ಲ, ಸೊ ಅದಕ್ಕೋಸ್ಕರ ಹೋಗ್ತಾ ಇದೀವಿ. ಸುಮಾರು ಬೈಕ್ಸ್ ಬಂದಿದ್ದರು ಕ್ರೇಜಿ.
ಎಲ್ಲ ಒಳ್ಳೊಳ್ಳೆ ಬೈಕ್ಸ ಬಂದಿದೆ. ಸೊ ಇಲ್ಲಿಂದ ರ್ಯಾಲಿ ಇರೋದು. ಎಲ್ಲಿದ್ಯಾ? ಬಂದೆ ಪಾರ್ಕ್ ಇದ್ರಲ್ಲಿದ್ದೀನಿ. ಎಲ್ಲಿ? -2 ಸರಿ ಸರಿ. Visually impaired person and he has entire life to promote blind cricket and he is on wheelchair after all women and children who have been and to set an example. So we are having ಅವ್ರದ್ದು ಹೊಸ ಗಾಡಿ ತಗೊಂಡಿದ್ದಾರೆ ನೋಡಿ, ಹೆಂಗಿದೆ ಗಾಡಿ? ಸಕತ್ತಾಗಿದೆಯಲ್ಲ ಗಾಡಿ. ಏನೇನು ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಇದೆ ಇದರಲ್ಲಿ. ಗೇರು ನೋಡಿ ಹೆಂಗಿದೆ. ಇದು ಗೇರು, ಬ್ರೇಕು, ಮತ್ತೆ ಇದೆಲ್ಲ ಅವ್ರು ಎಕ್ಸ್ಟ್ರಾ ನೋಡಿ. ಇಷ್ಟು ಬೈಕರ್ಸ್ ಕಮ್ಯುನಿಟಿ ಜೊತೆ ರೈಡ್ ಮಾಡಿದ್ದಾರೆ ಅವರು. ಸೊ ಅವ್ರಿಗೆ ಒಂದು ಸರ್ಟಿಫಿಕೇಟ್. ನಾವೇನು ಗುರು ಬೈಕ್ಗೆ ಓಡಿಸೋದು, ಹುಡುಗಿಯರು ನೋಡ್ರಿ ಅಂತ ಬೈಕ್ ಸಿಟ್ಟಿದ್ದಾರೆ. ಸೊ ಇನ್ನೂ ರ್ಯಾಲಿ ಸ್ಟಾರ್ಟ್ ಆಗಿಲ್ಲ. ಸೊ ಅಲ್ಲಿ ಮುಂದೆಗಡೆ ಪೊಲೀಸರು ಇದ್ದಾರೆ, ಪೊಲೀಸರು ಎಸ್ಕಾರ್ಟ್ ಮಾಡ್ತಾರೆ. ಸೊ ಅವ್ರ ಹಿಂದೆಗಡೆ ನಾವು ಲೈನ್ ಅಪ್ ಮಾಡ್ತೀವಿ. ಸೊ ಮೇ ಬಿ ಒಂದು 2-3 ಲೈನ್ಸ್ ಹೋಗ್ಬೋದು. ಸೊ ಹಂಗೆ ಎಲ್ಲ ಜಾಯ್ನ್ ಆಗ್ತಾ ಇದ್ದಾರೆ. ಇವಾಗ ಓಡ್ತಾ ಇದ್ದೀವಿ. ಸೊ ಇಲ್ಲಿಂದ ಅಂಬೇಡ್ಕರ್ ಗ್ರೌಂಡ್ ತನಕ ರ್ಯಾಲಿ ಇರುತ್ತೆ. ಸೊ ಅಲ್ಲಿ ಡಿಸೇಬಲ್ ವೀಲ್ ಚೇರ್ ಪೀಪಲ್ಗೆ ಕ್ರಿಕೆಟ್ ಟೂರ್ನಿಮೆಂಟ್ ಇದೆ, ಅದು ಮುಗಿಸ್ಕೊಂಡು ಕಂಪ್ಲೀಟ್ ಆಗುತ್ತೆ. ಇದು ನೋಡಿ ಮಗು ಹೆಲ್ಮೆಟ್ ಹಾಕೊಂಡು ಚಿಕ್ಕದಾಗಿ. ಕ್ರಿಕೆಟ್ ಅಂದ್ರೆ ಸೊ ಇವ್ರಿಗೆ ವಯಸ್ಸಿಂದನು ಪ್ರಾಬ್ಲಮ್ ಇರುತ್ತೆ, ಲೈಕ್ ಓಡಾಡೋದಕ್ಕಾಗಲ್ಲ. ಅವರು ವೀಲ್ ಚೇರ್ ಅಲ್ಲೇ ಫಿಟ್ ಆಗಿರ್ತಾರೆ. ಸೊ ಅವ್ರಿಗೋಸ್ಕರನೇ ಮಾಡ್ತಾರಂಥದ್ದು, ಇದು ಒಳ್ಳೆ ಕಾಸ್ಗೋಸ್ಕರ ಮಾಡ್ತಾರಂಥದ್ದು. ಅದೇ ಒಂದು ಟೀಮ್ ಇದೆ. ನೋಡಿ ಇದೆ ಅಂಬೇಡ್ಕರ್ ಗ್ರೌಂಡ್. ಬೆಟರ್ ಇಲ್ಲೇ ಲಾಸ್ಟ್ ಕಾಕ ರಿವರ್ಸ್ ಅಲ್ಲಿ ಹಾಕ್ಬಿಡೆ, ಫುಲ್ ಹಿಂದೆ ಹೋಗ್ಬಿಡೆ. ಬಿ ಆರ್ ಅಂಬೇಡ್ಕರ್ ಗ್ರೌಂಡ್ ಇದು. ಸೊ ಬನ್ನಿ ಮಾಡಿ ನೋಡಿ, ಒಂದು ಕ್ಯಾಪ್ ಟೀಶರ್ಟು ವಿತ್ ವಯರ್. ಬಿ ಆರ್ ಅಂಬೇಡ್ಕರ್ ಗ್ರೌಂಡ್ ಇದು. ಸಾಕ ದೊಡ್ಡದಾಗಿದೆ ಇವರು ಗ್ರೌಂಡ್ ಮಾತ್ರ. ಸೊ ಇಲ್ಲೆಲ್ಲ ಕುತ್ಕೊಂಡು ನೋಡೋಕ್ಕೆ, ಇದೆಲ್ಲ ಕ್ರಿಕೆಟು ರನ್ನಿಂಗ್ ರೇಸು ಎಲ್ಲ ಆಡೋದಿಲ್ಲೇ. ಸಕ್ಕ ದೊಡ್ಡದಾಗಿದೆ ಗ್ರೌಂಡ್. ರಾಜ್ಯಾಧ್ಯಕ್ಷರು, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘ, ಇವತ್ತು ನಮ್ಮ ಚೀಫ್ ಗೆಸ್ಟ್ ಆಗಿ ನಮ್ಮ ಅದೃಷ್ಟ ಇರಬೇಕು, ಭಾರತೀಯ ಸೇನೆಯಲ್ಲಿ ಸೇವೆ ಸಲ್ಲಿಸಿರುವ ಕರ್ನಾಟಕದ ಮೊಟ್ಟ ಮೊದಲ ಮಹಿಳೆ, ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಸೇವೆ ಸಲ್ಲಿಸಿರುವ ಮಾಜಿ ಮೇಜರ್ ಸೀಮಾ, ಇವರು ಮಾಜಿ ಸೈನಿಕರು, ಅವರ ಮಗಳು ಗೋಲ್ಡ್ ಮೆಡಲ್ ಕೂಡ ಪಡೆದಿದ್ದಾರೆ. ಅದಕ್ಕೆ ಕರ್ನಾಟಕದ ಮೊಟ್ಟ ಮೊದಲೇ ಮಹಿಳೆ ಅಂತ ನಾವು ಕೂಡ ನಮ್ಮ ಸಂಘದ ವತಿಯಿಂದ ಕರ್ನಾಟಕ ಮಹಿಳಾ ಸೈನಿಕ ರತ್ನ ನಾವು ಪ್ರತಿ ವರ್ಷ ರಜೆ ಆಮೇಲೆ 2 ದಿನ ಅಷ್ಟೇ ಇರೋದು, ಮತ್ತೆ ಮಿಷನ್ ಅಲ್ಲಿ ಕೊಟ್ಟಿರುವಂಥದ್ದು ಗೋಲ್ಡ್ ಮೆಡಲ್. ಸ್ಟಾರ್ಟ್ ಆಗ್ಬೋದು ಮ್ಯಾಚು. ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಇದ್ರೆ ಯಾವ ತರ ಆಡೋದು. ಇದೊಂದು ಆಪರ್ಚುನಿಟಿ ನಮಗೆ, ಲೆಟ್ಸ್ ರಾಕ್ ಅಂಡ್ ರೋಲ್. ಎಷ್ಟು ಹೊಡಿತೀವಿ ಅನ್ನೋದು ಮುಖ್ಯ ಅಲ್ಲ, ನಾವ್ ಎಷ್ಟು ಅನುಭವಿಸ್ತೀವಿ ಅನ್ನೋದು. ನಮ್ಮ ಅನುಭವ ಇವತ್ತಿಗೆ ಎಷ್ಟು ಅರ್ಥ ತರತೆ ಕೊಡಲ್ಲ, ಬಟ್ ನಾಳೆ ನಾಳೆ ಇದಕ್ಕೆ ಖಂಡಿತವಾಗ್ಲೂ ಅರ್ಥ ತರತೆ. ಇವಾಗ ತಾನೇ ಊಟ ಮಾಡ್ಕೊಂಡ್ ಬಂದ ದರ್ಶನ್, ಇನ್ನೊಂದು ಹಾಕ್ಸ್ಕೊಂಡ್ಬಂದಿಲ್ಲ. ಉಪ್ಪಿಟ್ಟು ಮತ್ತೆ ಕೇಸರಿ ಬಾತ್ ಕೊಡ್ತಾ ಇದಾರೆ, ಸ್ನಾಕ್ಸ್ ತುಂಬಾ ಚೆನ್ನಾಗಿದೆ. ಮ್ಯಾಚ್ ಸ್ಟಾರ್ಟ್ ಆಗಿದೆ, ಗ್ರೇಟ್ ಅಂತಾನೆ ಹೇಳ್ಬೋದು ಇವರು. ಬನ್ನಿ ಹತ್ರ ಹೋಗೋಣ. ಸೊ ನೋಡಿ ರನ್ನರ್ ಹೆಂಗೋ ಓಡ್ತಿದ್ದಾರೆ. ಅವ್ರು ಬ್ಯಾಟಿಂಗ್ ಆಡ್ತಾ ಇದಾರೆ.
ಸೊ ಮಳೆ ಬರೋ ಥರ ಇದೆ. ಸೊ ಅದರಿಂದ ಇವಾಗ ಓವರ್ ಎಲ್ಲ ಕಡಿಮೆ ಮಾಡಿ ಸ್ವಲ್ಪ ಬೇಗ ಬೇಗ ಆಡಿಸ್ತಾ ಇದ್ದಾರೆ. ನೋಡಬೇಕು ಏನಾಗುತ್ತೆ. ನಾವು ತುಂಬ ಚೆನ್ನಾಗಿ ಹೋಗ್ತಿದೆ ಮ್ಯಾಚು. ನಾವು ಓಡಬೇಕು ಯಾಕಂದರೆ ಸ್ಟಾರ್ಟ್ ಆದರೆ ಕಷ್ಟ. ಸೊ ಓಕೆ ಗಾಯ್ಸ್, ನೋಡಿದ್ರಲ್ಲ ಇದಿಷ್ಟು ಇವತ್ತಿನ ಒಂದು ಕ್ರಿಕೆಟ್ ಈವೆಂಟು, ವೀಲ್ ಚೇರ್ ಈವೆಂಟ್ಸು. ಸೊ ಹೋಗ್ತಾ ಇದ್ದೀನಿ ನೋಡ್ಬೋದು. ಸೊ ಮಳೆ ಬರೋ ಥರ ಇದೆ. ಸೊ ಈಗ ಮನೆಗೆ ಓಡ್ತಾ ಇದ್ದೀನಿ ನಾನು. ಇನ್ನೂ ಲೇಟ್ ಆಗುತ್ತೆ, ಒಂದು 7 ಗಂಟೆ ಆಗ್ಬೋದು ಮುಗೇಶಲ್ಲಿ ಇದ್ದೀನಿ. ಸೊ ನೋಡಿದ್ರಲ್ಲ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಸೀ ಯು.